ಸೈನ್ಸ್ ಬಿಸಿ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡೋಣ ಅಂದ್ರೆ ಆಟೋಮೇಟಾ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಸೊ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ, ಲ್ಯಾಂಗ್ವೇಜ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಹಾಗೆ ನಾವು ಥಿಯರಿ ಆಫ್ ಕಂಪ್ಯೂಟೇಶನ್ ದ ಮೂರು ಇಂಪಾರ್ಟೆಂಟ್ ಪಿಲ್ಲರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಯಾವುದಂತಂದ್ರೆ ಲ್ಯಾಂಗ್ವೇಜ್, ಆಟೋಮೇಟಾ ಮತ್ತು ಗ್ರಾಮರ್. ಇವೇನು ಈ ಮೂರು ಮೇನ್ ಇಂಪಾರ್ಟೆಂಟ್ ಪಿಲ್ಲರ್ಸ್ ಅಂತ ಹೇಳ್ಬೋದು. ಸೊ ನಾವು ಲ್ಯಾಂಗ್ವೇಜ್ ಗೆ ಬಂದ್ಬಿಟ್ರೆ ಅಲ್ಲಿ ಸ್ಟ್ರಿಂಗ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಡಿಜಿಟ್ಸ್ ಆಗಿರ್ಬೋದು, ಸಿಂಬಲ್ಸ್ ಗಳಾಗಿರ್ಬೋದು. ವಾಟ್ ಲ್ಯಾಂಗ್ವೇಜ್ ಅಲ್ಲಿ ಮೂರು ಇಂಪಾರ್ಟೆಂಟ್ ಥಿಂಗ್ಸ್ ಇದು, ಅದ್ರ ಬಗ್ಗೆ ಏನ್ ಮಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ. ಹಾಗೆ ಬಂದ್ಬಿಟ್ಟು ಇನ್ಫೈನೈಟ್ ಫೈನೈಟ್ ಮತ್ತು ಫೈನೈಟ್ ಲ್ಯಾಂಗ್ವೇಜ್ ಮತ್ತು ಇನ್ಫೈನೈಟ್ ಲ್ಯಾಂಗ್ವೇಜ್ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಇದನ್ನೆಲ್ಲ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ಬಿಟ್ಟು ಮತ್ತೆ ಯಾಕೆ ಹೇಳ ಅಂತೇನೆ ಅಂತ ಅಂದ್ರೆ, ಸೊ ಇದೇನಿದೆ ಥಿಯರಿ ಆಫ್ ಕಂಪ್ಯೂಟೇಶನ್ ಇದೆ, ಒಂದೊಂದು ವಿಡಿಯೋ ಒಂದೊಂದು ಕಾನ್ಸೆಪ್ಟ್ ಗೆ ಇನ್ನೊಂದು ಕಾನ್ಸೆಪ್ಟ್ ಲಿಂಕ್ ಆಗ್ತಾ ಹೋಗ್ತೇವೆ. ಸೊ ಹಾಗಾಗಿ ನಾವು ಏನ್ ಪ್ರೀವಿಯಸ್ ವಿಡಿಯೋದಲ್ಲಿ ಕಲ್ತಿರ್ತೇವೆ ಅದನ್ನ ಒಂದ್ಸಾರಿ ರಿಕ್ಯಾಪ್ ಮಾಡ್ಕೊಳ್ಳೇಬೇಕು. ಸೊ ನಾವು ನಿಮಗೆ ಇನ್ನ ಕ್ಲಿಯರ್ ಆಗ್ಬೇಕಂದ್ರೆ ನೀವು ಪ್ರೀವಿಯಸ್ ವಿಡಿಯೋ ನೋಡ್ಕೊಂಡು ಈ ವಿಡಿಯೋ ಅನ್ನ ನೀವು ಚೆಕ್ ಮಾಡ್ಕೋಬಹುದು. ಸೊ ನಮ್ದು ಲ್ಯಾಂಗ್ವೇಜ್ ಅಲ್ಲಿ ಎರಡು ಇಂಪಾರ್ಟೆಂಟ್ ಲ್ಯಾಂಗ್ವೇಜ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಯಾವ್ದಂದ್ರೆ ಫೈನೈಟ್ ಮತ್ತು ಇನ್ಫೈನೈಟ್. ಸೊ ಫಸ್ಟ್ ಆಫ್ ಆಲ್ ಲ್ಯಾಂಗ್ವೇಜ್ ಅಂತಂದ್ರೆ ಏನು, ಕಲೆಕ್ಷನ್ ಆಫ್. ಸೊ ಫ್ರೆಂಡ್ಸ್, ಇದು ನಮ್ದು ಫೈನೈಟ್ ಮತ್ತೆ ಇನ್ಫೈನೈಟ್ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕು ಅನ್ನೋದನ್ನ ಕೂಡ ನಾ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೆ. ಸೊ ಇವಾಗ ಸಿಂಪಲ್ ನೋಡಬಿಡೋಣ. ಇವಾಗ ಫೈನೈಟ್ ಸ್ಟ್ರಿಂಗ್ ದಲ್ಲಿ ನಾವೇನ್ ಮಾಡ್ತೀವಿ, ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಒಂದು ಅಲ್ಫಾಬೆಟ್ ಇದೆ, ಇದ್ರ ನಾವೇನ್ ಬರಿಬೇಕು, ಸ್ಟ್ರಿಂಗ್ಸ್ ಅನ್ನ ಬರಿಬೇಕು. ಸೊ ಫೈನೈಟ್ ದಲ್ಲಿ ಏನ್ ತಗೋಣ, ಸ್ಟ್ರಿಂಗ್ಸ್ ಎಷ್ಟಿರ್ಬೇಕು, ಲೆಂತ್ ಟೂ ಇರ್ಬೇಕು ಅಂತ ಅನ್ಕೊಳ್ಳಿ. ಸೊ ಯಾವ ರೀತಿ ಪಾಸಿಬಲ್ ಸ್ಟ್ರಿಂಗ್ಸ್ ಬರ್ತಾವ ಇದ್ರಲ್ಲಿ, ಎ ಅಂತ ಬರುತ್ತೆ, ಎ ಒಂದು ಸ್ಟ್ರಿಂಗ್, ಬಿ ಅಂತ ಬರುತ್ತೆ ಅದು ಕೂಡ ಒಂದು ಸ್ಟ್ರಿಂಗ್, ಎ ಬಿ ಅಂತ ಬರುತ್ತೆ ಇದು ಕೂಡ ಒಂದು ಸ್ಟ್ರಿಂಗ್, ಹಾಗೆ ಬಿ ಎ ಅಂತ ಕೂಡ ಬರುತ್ತೆ. ಇದು ಒಂದು ಸ್ಟ್ರಿಂಗ್ಸ್, ಇದು ಏನು ಫಿಕ್ಸ್ಡ್ ನಂಬರ್ ಆಫ್ ಏನಿದೆ, ಸ್ಟ್ರಿಂಗ್ಸ್ ಇದೆ. ಹಾಗಾಗಿ ಇದ್ರ ಪಾಸಿಬಲ್ ಎಷ್ಟು ಬರ್ತಾ ಮಾತ್ರ ಫೋರ್ ಸ್ಟ್ರಿಂಗ್ಸ್ ಏನ್ ಮಾಡ್ಬೋದು, ನಾವು ಕ್ರಿಯೇಟ್ ಮಾಡ್ಬೋದು. ಅದೇ ಇನ್ಫಿನೈಟ್ ದಲ್ಲಿ ನೋಡೋದಾದ್ರೆ, ಇನ್ಫಿನೈಟ್ ದಲ್ಲಿ ಇದೇ ಅಲ್ಫಾಬೆಟ್ ಅನ್ನ ಇನ್ಕ್ಲೂಡ್ ತಗೊಳ್ಳೋಣ. ಇದ್ರಲ್ಲಿ ಏನ್ ಮಾಡೋಣ, ಅಟ್ಲೀಸ್ಟ್ ಒನ್ ಬಿ ಇರಬೇಕು ಸ್ಟಾರ್ಟಿಂಗ್ ಏನಿರ್ಬೇಕು, ಅಟ್ಲೀಸ್ಟ್ ಒನ್ ಬಿ ಇಂದ ಏನಾಗ್ಬೇಕು, ಅದು ನಾವು ಮಾಡುವಂತ ಸ್ಟ್ರಿಂಗ್ಸ್ ಕ್ರಿಯೇಟ್ ಆಗ್ತಾ ಹೋಗ್ಬೇಕು. ಯಾವ ರೀತಿ, ಈ ಬಿ ಅನ್ನೋದೊಂದು ಕೂಡ ಸ್ಟ್ರಿಂಗ್, ಬಿ ಎ ಅನ್ನೋದು ಕೂಡ ಒಂದು ಸ್ಟ್ರಿಂಗ್, ಬಿ ಬಿ ಎ ಅನ್ನೋದು ಕೂಡ ಒಂದು ಸ್ಟ್ರಿಂಗ್, ಬಿ 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 ಎ ಅನ್ನೋದು ಒಂದು ಕೂಡ ಸ್ಟ್ರಿಂಗ್, ಬಿ ಎ ಬಿ, ಬಿ ಬಿ ಎ ಬಿ. ಇದೇ ರೀತಿ ನೀವು ಎಷ್ಟು ಸ್ಟ್ರಿಂಗ್ಸ್ ಬೇಕು ಇವೇನಾಗುತ್ತೆ, ಸ್ಟ್ರಿಂಗ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಅಟ್ಲೀಸ್ಟ್ ನಮ್ಮ ಹತ್ರ ಏನ್ಬೇಕು, ಒಂದು ಬಿ ಇರಬೇಕು ಸ್ಟಾರ್ಟಿಂಗ್ ಅಂತ ಹೇಳಿದ್ರೆ, ನಾವೇನ್ ಮಾಡ್ಬೋದು, ಸ್ಟಾರ್ಟಿಂಗ್ ಬಿ ಅನ್ನು ಹಾಕ್ತಾ ಬೈತಾ ಹೋಗ್ಬೋದು, ಎಲ್ಲಿ ತನಕ ಆಗುತ್ತೆ, ಇನ್ಫಿನೈಟ್ ತನಕನು ಆಗ್ತಾ ಹೋಗುತ್ತೆ. ಸೊ ಇದೇನು ಎಕ್ಸಾಂಪಲ್, ಇನ್ಫಿನೈಟ್ ಗೆ ಎಕ್ಸಾಂಪಲ್ ಅಂತ ಹೇಳ್ಬೋದು. ಇನ್ಫಿನೈಟ್ ಆಯ್ತು. ಸೊ ನಾನು ಇನ್ಫಿನೈಟ್ ಮತ್ತು ಫೈನೈಟ್ ಇದಕ್ಕೆ ಹೇಳಿದ ಆಟೋಮೇಟಾನ ಡಿಸ್ಕಸ್ ಮಾಡಬೇಕಂತ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಒಂದು ಸ್ಟ್ರಿಂಗ್ಸ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಎ ಬಿ ಎ ಬಿ ಅಂತ ಅನ್ಕೊಳ್ಳಿ, ಇದು ನಮ್ಮ ಹತ್ರ ಒಂದು ಸ್ಟ್ರಿಂಗ್ ಇದೆ. ಈ ಸ್ಟ್ರಿಂಗ್ ಇದು ಲ್ಯಾಂಗ್ವೇಜ್ ಇಂದು ಪಾರ್ಟ್ ಐತೋ ಇಲ್ಲೋ ಅಂತ ಚೆಕ್ ಮಾಡ್ಬೇಕಾಗಿದೀವ. ಇದೇನು ಲ್ಯಾಂಗ್ವೇಜ್ ಇಂದು ಪಾರ್ಟ್ ಇದೆಯೋ ಇಲ್ಲೋ ಅಂತ ಯಾವ ರೀತಿ ಚೆಕ್ ಮಾಡ್ತೀನಿ. ಸೊ ಯಾವ ರೀತಿ ಚೆಕ್ ಮಾಡ್ತೀವಿ ಅಂತ ಅಂದ್ರೆ, ಇದನ್ನ ಏನಿರುತ್ತೆ ನೋಡಿ, ಸ್ಟ್ರಿಂಗ್ಸ್ ಅನ್ನ ನಾವು ಒಂದು ಮೆಮೊರಿ ಒಳಗಡೆ ಏನ್ ಮಾಡ್ತೇವಿ, ಮೆಮೊರಿ ಒಳಗಡೆ ಏನ್ ಮಾಡ್ತೇವಿ, ಸ್ಟೋರ್ ಮಾಡ್ಬಿಟ್ಟು ಇದು ಇದ್ರ ಪಾರ್ಟ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡ್ತೀವಿ. ಅದೇ ರೀತಿ ಕೂಡ ಇನ್ಫಿನೈಟ್ ದಲ್ಲಿಯೂ ಏನಿರುತ್ತೆ ಸ್ಟ್ರಿಂಗ್, ಅದನ್ನ ನಾವು ಮೆಮೊರಿದಲ್ಲಿ ಸ್ಟೋರ್ ಮಾಡಿ ಅದು ಪಾರ್ಟ್ ಇದೆಯೋ ಇಲ್ಲ ಅಂತ ಚೆಕ್ ಮಾಡ್ಬೇಕು. ಸೊ ಈ ರೀತಿ ಚೆಕ್ ಮಾಡಿದ್ರೆ ಮಾತ್ರ ನಮ್ಗೇನ್ ಗೊತ್ತಾಗುತ್ತೆ, ಇದು ನಾವು ಏನ್ ಸ್ಟ್ರಿಂಗ್ಸ್ ಕೊಟ್ಟಿರ್ತಾರ ಅದು ಲ್ಯಾಂಗ್ವೇಜ್ ಪಾರ್ಟ್ ಇದೆಯೋ ಇಲ್ಲ ಅಂತ ಗೊತ್ತಾಗುತ್ತೆ. ಬಟ್ ಈ ಫೈನೈಟ್ ದಲ್ಲಿ ಏನು ಇದು ಪ್ರಾಬ್ಲಮ್ ಆಗಲ್ಲ. ಇದಕ್ಕೆ ಏನು, ನಮ್ಮ ಹತ್ರ ಲೆಂತ್ ಟೂ ಅಂತ ಇದೆ, ನಮ್ದು ಸ್ಟ್ರಿಂಗ್ಸ್ ನೇಮ್ ಎಷ್ಟಿರುತ್ತೆ ನೋಡಿ, ಸ್ಟೋರ್ ಸ್ಪೇಸ್ ಅದು ಫಿಕ್ಸ್ಡ್ ಆಗಿರುತ್ತೆ. ಸೊ ನಾವು ಅಷ್ಟು ಸ್ಟ್ರಿಂಗ್ಸ್ ಅನ್ನ ತಗೊಂಡ್ಬಿಟ್ಟು ಚೆಕ್ ಮಾಡಿ ಇದೆಯೋ ಇಲ್ಲ ಅಂತ ನಾವೇನ್ ಮಾಡ್ಬೋದು, ಹೇಳ್ಬೋದು. ಬಟ್ ಇನ್ಫಿನೈಟ್ ದಲ್ಲಿ ಇನ್ಫಿನೈಟ್ ಇದೆ ಮೆಮೊರಿ ಸ್ಟ್ರಿಂಗ್ ಸ್ಪೇಸ್ ಕೂಡ ನಮ್ದು ಏನಾಗುತ್ತೆ, ಇನ್ಫಿನೈಟ್ ಆಗ್ಬಿಡುತ್ತೆ, ಅಲ್ಲಿ ನಮ್ಗೆ ಚೆಕ್ ಮಾಡ್ಲಿಕ್ಕೆ ಬರಲ್ಲ. ಸೊ ಇಂಥ ಕಂಡೀಷನ್ ಇದ್ದಾಗ ಯಾವ್ದು ಒಂದು ಕಾನ್ಸೆಪ್ಟ್ ನಮಗೆ ಏನ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ, ಅದು ಯಾವ್ದಂತ ಅಂದ್ರೆ ಆಟೋಮೇಟಾ. ಯಾವ ಕಾನ್ಸೆಪ್ಟ್ ಹೆಲ್ಪ್ ಮಾಡುತ್ತೆ, ಈ ಆಟೋಮೇಟಾ ಅನ್ನೋ ಕಾನ್ಸೆಪ್ಟ್ ಇದು ಸ್ಟ್ರಿಂಗ್ ಇಂದು ಲ್ಯಾಂಗ್ವೇಜ್ ಪಾರ್ಟ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡುತ್ತೆ. ಸೊ ಸಿಂಪಲ್ ಆಗಿ ಆಟೋಮೇಟಾ ಅಂತ ಅಂದ್ರೆ ಏನಂತ ಹೇಳ್ಬೋದು ಅಂದ್ರೆ, ಇದು ಒಂದು ಮ್ಯಾಥಮೆಟಿಕ್ಸ್ ಅಥವಾ ಇದು ಒಂದು ಮಾಡೆಲ್ ಅಂತ ಹೇಳ್ಬೋದು. ಇದನ್ನ ಯೂಸ್ ಮಾಡಿಕೊಂಡು ಇದು ನಮ್ದು ಸ್ಟ್ರಿಂಗ್ ಪಾರ್ಟ್ ಇದೆಯೋ ಇಲ್ಲೋ, ಲ್ಯಾಂಗ್ವೇಜ್ ದು ಪಾರ್ಟ್ ಇದೆಯೋ ಇಲ್ಲೋ ಅಂತ ನಾವೇನ್ ಮಾಡ್ಬೋದು, ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇದೇ ಆಟೋಮೇಟಾ ಅಂತ ಅಂದ್ರೆ, ಇದ್ರ ಡೆಫಿನೇಷನ್ ಅನ್ನ ನೋಡೋದಾದ್ರೆ,
theory of automata is a theoretical branch of a computer science and a mathematical. ಇಲ್ಲಿ ಹೇಳ್ತಲ್ಲ mathematical ಇದೊಂದು. It is the study of the abstract machines and computation problems that can be solved using these machines. The abstract machine is called the automata. ಏನೊಂದು abstract machine ಐತಿ ನೋಡಿ ಅದಕ್ಕೆ ನಾವೇನಂತೇವಿ automata ಅಂತ ಕರಿತೀವಿ. ಸೊ ನಾನಿಲ್ಲಿ ಕಂಪ್ಯೂಟೇಷನ್ ಪ್ರಾಬ್ಲಮ್ ಅಂತ ಹೇಳಿದೆ. ಕಂಪ್ಯೂಟೇಷನ್ ಪ್ರಾಬ್ಲಮ್ ಅಂದ್ರೇನು? ಸೊ ನಮ್ಮ ಹತ್ರ ಒಂದು ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಕಂಪ್ಯೂಟರ್ ಆಗುತ್ತೋ ಇಲ್ಲೋ, ನಾನ್ ಕಂಪ್ಯೂಟ್ ಆಗುತ್ತೋ ಅನ್ನೋದನ್ನ ಚೆಕ್ ಮಾಡುತ್ತೆ. ಸೊ ಕಂಪ್ಯೂಟ್ ಅಂತ ಅಂದ್ರೇನು? ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೋ ಇಲ್ಲೋ ಅಂತ ಚೆಕ್ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಕಂಪ್ಯೂಟೇಷನ್ ಪ್ರಾಬ್ಲಮ್ ಅಂತ ಕರಿತೀವಿ. ಅಂತ ಕಂಪ್ಯೂಟೇಷನ್ ಪ್ರಾಬ್ಲಮ್ ಅನ್ನ ಈ ಆಟೋಮೇಟಾ ಅನ್ನೋದು ಮ್ಯಾಥಮೆಟಿಕಲ್ ಮಾಡೆಲ್ ಏನ್ ಮಾಡುತ್ತೆ, ಅದನ್ನ ಸಾಲ್ವ್ ಮಾಡುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಆಟೋಮೇಟಾ ಅಂತ ಕರಿತೀವಿ. ಸೊ ಇದ್ರಲ್ಲಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ ಆಗೈತಿ ಆಟೋಮೇಟಾ ಅಂದ್ರೇನು. ಆ ಒಂದು ಸ್ಟ್ರಿಂಗ್ ಅದ್ರ ಲ್ಯಾಂಗ್ವೇಜ್ ಪಾರ್ಟ್ ಇದೆಯೋ ಇಲ್ಲ ಅಂತ ಏನ್ ಮಾಡ್ಬೇಕು? ಚೆಕ್ ಮಾಡ್ಬೇಕು. ಸೊ ಅದಕ್ಕಂತ ನಾವೇನ ಕರಿತೀವಿ, ಅದನ್ನ ಯೂಸ್ ಅದು ಯಾವ ರೀತಿ ಫೈಂಡ್ ಔಟ್ ಮಾಡ್ತೇವೆ ನೋಡಿ. ಆ ಫೈಂಡ್ ಔಟ್ ಮಾಡ್ಲಿಕ್ಕೆ ನಾವ್ ಏನ್ ಯೂಸ್ ಮಾಡ್ತೇವೆ? ಈ ಆಟೋಮೇಟಾ ಅನ್ನೋ ಮಷೀನ್ ಅನ್ನ ಯೂಸ್ ಮಾಡ್ತೇವೆ. ಸೊ ಇದ್ರಲ್ಲಿ ಏನಿದೆ, ನಾಲ್ಕು ಇಂಪಾರ್ಟೆಂಟ್ ಏನು ಆಟೋಮೇಟನ್ಸ್ ಅನ್ನ ನಾವು ನೋಡ್ಬೋದು. ಯಾವ್ದಂದ್ರೆ ಅದ್ರಲ್ಲಿ ಫಸ್ಟ್ ಒನ್ ಫೈನೈಟ್ ಆಟೋಮೇಟಾ. ಫೈನೈಟ್ ಆಟೋಮೇಟಾಕ ನಾವು ಎಫ್ ಎ ಅಂತ ಸ್ಮಾಲ್ ಆಗಿ ಕೂಡ ಕರಿತೀವಿ. ನೆಕ್ಸ್ಟ್ ಅದೇ ರೀತಿ ಪುಷ್ ಡೌನ್ ಆಟೋಮೇಟಾ. ಪುಷ್ ಡೌನ್ ಆಟೋಮೇಟಾಗ ಪಿ ಡಿ ಎ ಅಂತ ಕರಿಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಲೀನಿಯರ್ ಬಾಂಡೆಡ್ ಆಟೋಮೇಟಾ ಅಂದ್ರೆ ಎಲ್ ಬಿ ಎ, ಲೀನಿಯರ್ ಬಾಂಡೆಡ್ ಆಟೋಮೇಟಾ. ಹಾಗೆ ಲಾಸ್ಟ್ ಒನ್ ಟ್ಯೂರಿಂಗ್ ಮಷೀನ್. ಇವು ನಾಲ್ಕು ಆಟೋಮೇಟಾ ಏನಿದೆ, ತುಂಬಾನೇ ಇಂಪಾರ್ಟೆಂಟ್ ಆಟೋಮೇಟಾನ. ಇವನ್ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡೋಣ, ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಳ್ತೇನೆ. ಸೊ ಇಷ್ಟ ಆದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.